नमस्कार रि एल्लरिगू इवत्रि ओंदु बहळ मस्त आगिरुवंतह रेसिपी ऐत्रि एकदम निव बेण्णे बिस्किट तिन्नंगागिरबेकु आ रीति शंकरपाळि अथवा शंकरपोळि मत्तोब्बरु एनंतरि शंकरपारणु अंतरि आ ओंदु रेसिपियन्न बहळ सिंपल आगि सरळवागि वित् टिप्स इवत्तु निमिडदाग नावु तोरिसिकोडुत्तीवि अदक्किन्न मोदल नम्म चानलन्न नीवु एनरे सब्स्क्रैब् माडिल्ल अंतंद्रे तप्पलारद सब्स्क्रैब् माडि बाजु बरु गंटे मेले ओत्ति बिडि हागाद्रे शुरु माडोण बरि ಮೊದಲಿಗೆ ನಾವಿಲ್ಲಿ ಮೈದಾ ಹಿಟ್ಟನ್ನು ತಗೊಂಡಿದ್ದೀವಿ. ಮೈದಾ ಹಿಟ್ಟು ನಿಮಗೆ ಪ್ರಮಾಣ ಹೇಳೋದಾದ್ರೆ ರೀ, ನಾವಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟನ್ನು ತಗೊಂಡಿರ್ತೀವಿ. ಅದಕ್ಕೆ ಒಂದು ಸ್ವಲ್ಪ ಚಿಟಿಕೆಯಷ್ಟು ನಿಮ್ಮ ಉಪ್ಪನ್ನು ಸೇರಿಸಿ ಸ್ವಲ್ಪ. ಅದಾದ ನಂತರ ಅದನ್ನು ಒಮ್ಮೆ ಹಂಗೆ ಡ್ರೈ ಮಿಕ್ಸ್ ಮಾಡಿ ತಿಳಿತಿಲ್ಲ ಇಷ್ಟ ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಡ್ರಿ. ಆಮೇಲೆ ಮುಂದೆ ಏನು ಮಾಡಿರಿ ಅಂತಂದ್ರೆ, ಒಂದು ಪಾನಾಗ ನಾವಿಲ್ಲಿ ಇನ್ನೂ ಗ್ಯಾಸ್ ಸ್ಟಾರ್ಟ್ ಮಾಡಿಲ್ರಿ, ಆಮೇಲೆ ಗ್ಯಾಸ್ ಆಫ್ ಐತಿ. ಈಗ ಅದಕ್ಕೆ ಒಂದು ಅರ್ಧ ಕಪ್ ಸಕ್ಕರೆ, ಅರ್ಧ ಕಪ್ ಹಾಲನ್ನು ನಾವು ತೊಗೊಂಡಿದ್ದೀವಿ. ಹಂಗೆ 1/4 ಕಪ್ ನಾವಿಲ್ಲಿ ತುಪ್ಪನ್ನು ತೊಗೊಂಡಿದ್ದೀವಿ. ತುಪ್ಪ ಇನ್ನೂ ನೀವು ಜಾಸ್ತಿ ತೊಗೋಬೋದು. ಕರೆಕ್ಟ್ ಹೇಳ್ಬೇಕಂದ್ರೆ ಒಂದು ಅರ್ಧ ಕಪ್ ತುಪ್ಪ ಬೇಕಾಗತ್ತೆ. ಅಂದ್ರೆ ಭಾಳ ಮಸ್ತಾಗಿ ಭಾಳ ಪಳ್ಳಾಗಿ ಶಂಕರಪಾಳಿ ಬರ್ತಾವೆ. ಅಕಸ್ಮಾತ್ ನೀವು 1 ಕೆಜಿ ಮೈದಾ ಹಿಟ್ಟು ತೊಗೊಂಡಿದ್ರಿ ಅಂತಂದ್ರೆ ಇವನ್ನೆಲ್ಲನೂ ನೀವು ಒಂದೊಂದು ಕಪ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ 1 ಕಪ್ ಹಾಲು, 1 ಕಪ್ ಸಕ್ಕರೆ, ಆಮೇಲೆ 1 ಕಪ್ ತುಪ್ಪ 1 ಕೆಜಿ ಮಾಡೋರಿದ್ರೆ ಇಲ್ಲಿ ನಾವು ಅರ್ಧ ಅರ್ಧ ಮಾಡ್ತಿದ್ವಿ. ಹಂಗೆ ನೆಕ್ಸ್ಟ್ ಅದನ್ನೆಲ್ಲನೂ ನಾವೇನು ಮಾಡಿದೀವಿ ರೀ, ಈ ಮೈದಾ ಹಿಟ್ಟು ಜೊತೆ ಸೇರಿಸಿ ಕಲಸಾಕ ಸ್ಟಾರ್ಟ್ ಮಾಡಿದ್ದೀವಿ. ಆ ಹಾಲು ಸಕ್ಕರೆ ಅದ್ರಾಗ ಕರಗಿರ್ತೈತೆ ರೀ. ಆಮೇಲೆ ಫಸ್ಟಿಗೆ ಗ್ಯಾಸ್ ಆಫ್ ಇತ್ತು, ಆಮೇಲೆ ಗ್ಯಾಸ್ ಸ್ಟಾರ್ಟ್ ಮಾಡಿ ನೀವು ಅದನ್ನು ಕರೆಕ್ಟಾಗಿ ಕರಗಿಸಿ ನಂತರ ಇಲ್ಲಿ ನಾವು ಅದ್ರಾಗ ಹಾಕಿ ಏಲಕ್ಕಿ ಪುಡಿನೂ ಸೇರಿಸತ್ತಿದ್ವಿ. ಏಲಕ್ಕಿ ಪುಡಿನೂ ನೀವು ಬೇಕಂತಂದ್ರೆ ಅಲ್ಲಿ ಏನು ಪಾಣ್ಣಾಗಿ ಇದನ್ನು ಮಾಡತ್ತಿರ್ತೀನಿ ಎಲ್ಲ ಸಕ್ಕರೆ ಕರಗಿಸತ್ತಿರ್ತಿರಲಿಲ್ಲ, ಅಲ್ಲಿ ಏಲಕ್ಕಿ ಪೌಡ್ರನ್ನು ಸಹ ಸೇರಿಸಿದ್ರೆ ನಡೀತೈತಿ, ಇಲ್ಲ ಆಮೇಲೆ ಸೇರಿಸಿದ್ರು ನಡೀತೈತಿ. ಆಮೇಲೆ ಚಂದಂಗಿ ನಿಮ್ಮ ಕೈಲೆ ಇದನ್ನೆಲ್ಲನೂ ಕಲಿಸಿ ಬರಬ್ಬರಿಯಾಗಿ ರೆಡಿ ಮಾಡ್ಕೋಬೇಕು. ಈ ಇಲ್ಲಿ ನೋಡ್ರಿ ಗಟ್ಟಿ ಅನ್ಸತ್ತಿರಲಿಲ್ಲ, ಹಿಂಗೆ ಅನ್ನಿಸ್ಬೇಕು. ಆಮೇಲೆ ಅದ್ರಾಗ ಒಂದು ಉಂಡೆಯನ್ನು ಮಾಡ್ಕೊಂಡು ಸ್ವಲ್ಪ ಕೈಲೆ ನೀವು ಆಟ ಆಡಿಸಿ ಆಮೇಲೆ ಅದನ್ನು ಲಟ್ಟಿಸಾಕ ಸ್ಟಾರ್ಟ್ ಮಾಡಬೇಕು. ಲಟ್ಸುವಾಗ ನಿಮ್ಗೆ ಅನಿಸತ್ತೆ ರೀ ಇದು ಭಾಳ ಗಟ್ಟಿ ಅನ್ಸತ್ತೈತೆ ರೀ, ಯಾಕೋ ಬಿರುಕು ಬಿರುಕು ಅನ್ಸತ್ತೆ, ಏನೂ ಆಗಂಗಿಲ್ಲ, ಹಂಗೆ ಇಲ್ಲರಿ ಅದು ಹಂಗೆ ಇರಲಿ. ನೀವು ಅದನ್ನು ಸ್ವಲ್ಪ ಪ್ರೆಸ್ ಮಾಡಿ ಚೆನ್ನಾಗಿ ಒತ್ತರಿ, ಬರಬ್ಬರಿಯಾಗಿ ಬರ್ತತಿ, ಸರಳಾಗಿನ ನಿಮಗೆ ಪಟ್ 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 ಅಂತ ಹೇಳಿ ಶಂಕರಪಾಳೆನೂ ಮಾಡ್ಕೊಳಕ್ಕೆ ಬರ್ತೈತಿ. ಒಮ್ಮೆ ಲಟ್ಟಿಸ್ತಿರ್ಲೆ ಆಮೇಲೆ ಏನು ಮಾಡಿರಿ, ಅದರ ಎಡ್ಜಸ್ ಅಥವಾ ದಂಡಿ ಏನಿರ್ತಾವ್ರಲ್ಲ ಅವನ್ನ ಹಿಂಗೆ ಕಟ್ ಮಾಡಿ ತಕ್ಕೊಂಬಿಡ್ರಿ. ನೀವು ಪಿಜ್ಜಾ ಕಟ್ರಿಂದ ತೊಗೋತಿದ್ರೆ ತೊಗೋಬೋದು, ಇಲ್ಲ ಅಂದ್ರೆ ಚಾಕುಲಿ ಕಟ್ ಮಾಡಿದ್ರೆ ಮಾಡ್ಬೋದು. ಆಮೇಲೆ ನೀವು ಈ ಶಂಕರಪಾಳಿಗೆ ಚೌಕ್ ಚೌಕಾಗಿ ಮಾಡ್ಕೋತಿದ್ದಾರೆ, ಚೌಕ್ ಚೌಕ ಇಲ್ಲ ಹೆಂಗೆ ಬೇಕೋ ಆ ಶೇಪ್ದಾಗ ನೀವು ಕಟ್ ಮಾಡ್ಕೋಬೇಕ್ರಿ. ಅದಕ್ಕೆ ನಾವಿಲ್ಲಿ ಈ ಶಂಕರಪಾಳಿಯನ್ನು ಕಟ್ ಮಾಡೋದು ನಿಮಗೆ ತೋರ್ಸಕತ್ತೀವಿ. ಡಿಸೈನ್ ಡಿಸೈನ್ ಮಾಡ್ಕೋತೀರಿ, ಹೆಂಗೆ ಬೇಕೋ ಹಂಗೆ ನೀವು ಈ ಶಂಕರಪಾಳಿಗಳನ್ನ ನಿಮಗೆ ಇಚ್ಛಾನುಸಾರ ಮಾಡ್ಕೋಬೋದು ರೀ. ಹಿಂಗೆ ಒಂದೇ ಸಲ ಎಲ್ಲನೂ ಚಲೋ ತಂಗಿ ಕಟ್ ಮಾಡಿರಿ. ಆಮೇಲೆ ದಂಡೆ ಏನು ಇರ್ತೈತಿಲ್ಲ ಅದನ್ನು ಮತ್ತೊಂದು ಹುಳಿ ಒಳಗೆ ಸೇರಿಸಿ ನಾವು ಮತ್ತೆ ವಾಪಸ್ ಲಟ್ಸತ್ತೀವಿ, ಅದನ್ನು ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ್ರಿ. ಹಿಂಗೆ ಭಾಳ ಸಣ್ಣ ಅಂದ್ರೆ ಸಣ್ಣ ಮಾಡಂಗಿಲ್ಲರಿ, ಸ್ವಲ್ಪ ಈ ರೀತಿ ನಿಮಗೆ ಇಲ್ಲಿ ಬಿಡದಾಗ ತೋರಿಸತ್ತಿರಲ್ಲ, ಅಷ್ಟು ದಿಪ್ಪಿದ್ರೆ ಸಾಕು, ಚಲೋ ತಂಗಿ ಈ ಶಂಕರಪಾಳೆ ಬರ್ತಾವು. ಇವನ್ನ ಒಂದು ಪ್ಲೇಟ್ನಾಗ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ರಿ. ಆಮೇಲೆ ಬೇಕಂತಂದ್ರೆ ಒಂದು ಬಟ್ಟೆಯಿಂದ ಕವರ್ ಮಾಡಿ ಇಟ್ಕೋರಿ. ಮತ್ತು ಇನ್ನೊಂದು ಸ್ವಲ್ಪ ಮಾಡಿದಾದ್ಮೇಲೆ ಒಮ್ಮೆ ನಾನು ನೀವು ಲಾಸ್ಟಿಗೆ ಎಣ್ಣೆ ಒಳಗೆ ಕರಿಯಕ್ಕೆ ಬರ್ತೈತಿ. ಹಂಗೆ ಇನ್ನೊಂದು ಸಲ ನಾವು ಇನ್ನೊಂದು ಉಂಡೆ ಅಥವಾ ಇನ್ನೊಂದು ಏನು ಉಳ್ಳಿ ಇತ್ತಿರಲೇ ದೊಡ್ಡದ ಆ ಉಳ್ಳಿಲೇ ಲಟ್ಟಿಸ್ಬೇಕು. ಲಟ್ಟಿಸಿದಾದ್ಮೇಲೆ ಸೇಮ್ ಅದೇ ರೀತಿ ಒಳಗನ್ನ ನೀವು ಇವನ್ನ ಕಟ್ ಮಾಡ್ಕೋಬೇಕು. ಅಂದ್ರೆ ನೀವು ಬೇಕಂತಂದ್ರೆ ಆರಾಮ್ ಸರಿಯಾಗಿ ಈಜಿ ಒಂದು ಸ್ಕ್ವೇರ್ ಮಾಡ್ಕೊಂಡು ಪಟ್ 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 ಅಂತೇಳಿ ಕಟ್ ಮಾಡಿದರೆ ಇನ್ನೂ ಈಸಿ ಆಗ್ತೈತಿ, ಮತ್ತು ನಿಮ್ಗೆ ಟೈಮ್ನು ಸೇವ್ ಆಗ್ತೈತಿ. ಗೊತ್ತಾದ್ರಲ್ಲ ಇಷ್ಟು ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿ ಶಂಕರಪಾಳೆ ನಿಮಗೆ ತಿಂಗಳ 15-20 ದಿನ ಇಟ್ಟರು ಏನೂ ಆಗಲಾರ್ದಂತಹ ಶಂಕರಪಾಳೆಗಳು ಬರ್ತಾವು. ಮತ್ತು ಅಟ್ಟ ಮಸ್ತಾಗಿನೂ ರೆಡಿ ಆಗ್ತಾವೆ, ಒಳಗೂ ಅಷ್ಟ ಪಾಳು ಇರ್ತಾವ್ರಿ. ಏಕದಮ್ ಸಿಂಪಲ್ಲಾಗಿ ಅತಿ ಸುಲಭವಾಗಿ ಮಾಡುವಂತಹ ಶಂಕರಪಾಳೆಗಳನ್ನು ನಾವು ನಿಮಗೆ ತೋರಿಸಾಕತ್ತೆ. ಇನ್ನು ಎಣ್ಣೆ ಒಳಗೆ ಕರೀದಾದ್ರೆ ಫಸ್ಟಿಗೆ ಎಣ್ಣೆ ಚಲೋ ತಂಗಿ ಕಾಯ್ಬೇಕ್ರಿ. ಆದರೆ ಪೂರ್ತಿ ಹೈ ಫ್ಲೇಮ್ದಾಗ ಇಟ್ಟನ ನೀವು ಕಾಯಿಸ್ಬಾರ್ದು. ಆಮೇಲೆ ಎಣ್ಣೆ ಕರಿತಿರ್ತಿರ್ಲೇ ಈ ಎಲ್ಲ ಶಂಕರಪಾಳೆಗಳನ್ನ ಎಣ್ಣೆಗೆ ಹಾಕಿದ ನಂತರ ಗ್ಯಾಸ್ ಮೀಡಿಯಮ್ ಫ್ಲೇಮ್ದಾಗನ ಇರಬೇಕ್ರಿ, ಹೈ ಫ್ಲೇಮಿಗೆ ತೊಗೊಂಡು ಹೋಗ್ಬೇಡ. ಯಾಕ್ರಿ ಅಂತಂದ್ರೆ ಎಣ್ಣೆ ಒಳಗೆ ನೀವು ಹಾಕಿದ ಕೂಡಲೇ ಅವು ಕಲರ್ ಚೇಂಜ್ ಆಗಿ ಬಿಡ್ತಾವೆ, ಆದರೆ ಒಳಗೆ ಬರಬ್ಬರಿಯಾಗಿ ಪಳ್ಳಾಗುವಂಗೆ ಅವು ಆಗ್ತಾವೋ ಇಲ್ಲವೋ ಅಂಥೇಳಿ ನಿಮಗೆ ಗೊತ್ತೂ ಆಗಂಗಿಲ್ಲ. ಅದಕ್ಕೆ ಮೀಡಿಯಮ್ ಫ್ಲೇಮ್ದಾಗನ ಇಟ್ಟ ಸ್ವಲ್ಪ ಟೈಮ್ ತೊಗೊಂಡು ಸಮಾಧಾನಲೇ ಆರಾಮ್ ಸರಿಯಾಗಿ ಅವನ್ನ ನೀವು ಶಂಕರಪಾಳೆನ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಒಂದು ಚಮಚಲಿ ಅಥವಾ ಎತ್ತನೇ ಇದ್ರೆ ತಿರುಗಾಡಿ ಲಾಸ್ಟಿಗೆ ನಿಮ್ಮ ತೆಗೆದುಬಿಡಿ. ಆಮೇಲೆ ಸ್ವಲ್ಪ ಅವನ್ನ ಆರಕ್ಕೆ ಬಿಟ್ಟುಬಿಡಿ. ಹಂಗೆ ಸೇಮ್ ನಿಮ್ಮ ಒಂದು ಬ್ಯಾಚ್ ಆದಮೇಲೆ ಇನ್ನೊಂದು ಬ್ಯಾಚನ್ನು ಇದೇ ರೀತಿಯೊಳಗೆ
ಎಣ್ಣೆ ಒಳಗೆ ಕರಿಯಕ್ಕೆ ಹಾಕೋದು, ಸ್ವಲ್ಪ ಅವನ್ನ ಕಡೆಯಿಂದ ಈ ಕಡೆ ಈ ಕಡೆ ಒಂದ ಕಡೆ ಬಿಡಬಾರ್ದ್ರಿ, ಯಾಕಂತಂದ್ರೆ ಅವು ಹತ್ತಬಾರ್ದು. ಹಂಗೆ ಹಂಗೆ ನೀವು ಅದ್ರನ್ನ ಲಕ್ಷ ಕೊಟ್ಟ ಜ್ವಾಕಿಲೆ ಆರಾಮ್ ಸಿರಿಯಾಗಿ ಅವು ಎಣ್ಣೆಗೆ ಪೂರ್ತಿ ಬೆಂದು ಎಣ್ಣೆ ಒಳಗೆ ಕರಿಯೋ ಹಂಗೆ ನೀವ ಮಾಡಬೇಕು. ಆಮೇಲೆ ಲಾಸ್ಟಿಗೆ ತೆಗಿಬೇಕು ತೀತಲೇ. ಅದ್ರ ಕಲರ್ ಭಾಳ ಹೊತ್ಸಕ್ಕೆ ಹೋಗ್ಬೇಡ್ರಿ, ಇಷ್ಟು ಕಲರ್ ಬಂತಂದ್ರೆ ಸಾಕು, ಬರಬ್ಬರಿ ಆಗೈತಿ ಅಂತ ಹೇಳಿನ ಅರ್ಥ. ಮತ್ತು ನೋಡ್ಬೋದು ಅವು ದೊಡ್ಡವು ಆಗಿ ಚಂದಂಗೆ ಎಣ್ಣೆ ಕರೆದ ರೆಡಿ ಆಗಿದೆ. ಸ್ವಲ್ಪ ಆರಕ್ಕೆ ಬಿಟ್ರಿ ಅಂತಂದ್ರೆ ಅವು ಭಾಳ ಮಸ್ತಾಗಿ ಪಳ್ಳಾಗಿ ಏಕದಮ್ ಅಂದರೆ ಏಕದಮ್ ಬಾಯಾಗಿಟ್ರೆ ಕರಗೋ ಹಂಗೆ ಬಿಸ್ಕಿಟ್ ರೀತಿ ಒಳಗನ ಮೃದುವಾಗಿ ರೆಡಿಯಾಗಿ ಬಂದಿರ್ತಾವೆ. ಹಂಗೆ ಇದೇ ರೀತಿ ನಾವು ನಿಮಗೆ ಭಾಳಷ್ಟು ರೀತಿಯ ರೆಸಿಪಿಗಳನ್ನು ತೋರಿಸಿದ್ದೀವಿ. ಹಬ್ಬದ ರೆಸಿಪಿ ಆಗಿರ್ಬೋದು, ಯಾವ ಬೇಕಾದ ರೆಸಿಪಿ ಆಗಿರ್ಬೋದು, ಎಲ್ಲ ಹಬ್ಬಕ್ಕೆ ಮಾಡ್ಕೊಳ್ಳೋವಂತಹ ಬೇರೆ ಬೇರೆ ರೆಸಿಪಿಗಳನ್ನ ನಮ್ಮ ಚಾನಲ್ದಾಗ ಈಗಾಗಲೇ ಅಪ್ಲೋಡ್ ಮಾಡಿದ್ದೀವಿ. ಇಲ್ಲಿ ನಿಮಗೆ ಫೋಟೋ ಕಾಣತಾವು, ಅವೆಲ್ಲನೂ ನಮ್ಮ ಚಾನಲ್ದಾಗ ಅದಾವ ರೀ. ನೀವು ನೋಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ಗೆ ಹೋಗಿ ನೋಡಿಕೊಂಡು ಬರ್ಬೋದು. ಹಂಗೆ ಈ ಶಂಕರಪಾಳಿ ಎಷ್ಟು ಪಳ್ಳಾಗಿದ್ದಾವು ಮಸ್ತ ಸಾಗ್ರೆ, ಸ್ವಲ್ಪ ಕೈಯಾಗಿರೋದು ಮತ್ತಿದ್ರೆ ಸಾಕು, ಮಸ್ತಾಗಿ ಪಳ್ಳಾಗಿ ಬರ್ತಾವು, ಅಟ್ಟು ಮಸ್ತನು ಆಗ್ಯಾವ್ರಿ. ಹಾಗಾದ್ರೆ ನೆನಪಿರಲಿ, ಇದು ಸವಿರ್ಚಿಯ ಸೊಬಗು, ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.